ಇವತ್ತು ಆ ಜಲಧಾರೆ ಕಾರ್ಯಕ್ರಮ ಏನು ನಾವು ಹಮ್ಮಿಕೊಂಡಿದ್ದೀವಿ, ಇವತ್ತು ಒಂದು ಹೊಸ ಸಂಚಲನ ಮೂಡಿಸಿದೆ ಜನರಲ್ಲಿ, ಆಂದೋಲನ. ಇದೊಂದು ಜನತಾ ಆಂದೋಲನ, ಜನಪರ ಸರ್ಕಾರ, ಜನತಾದಳ ಸರ್ಕಾರ, ಜನರ ಜೀವನಾಡಿ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತ ಹೇಳಿ ಇವತ್ತು ಜನರು ಸಂಕಲ್ಪ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಭ್ರಷ್ಟ ಬಿಜೆಪಿ ಸರ್ಕಾರ, ಅಧಿಕಾರಕ್ಕಾಗಿ ಕಿತ್ತಾಡ್ತಕ್ಕಂಥ ಕಾಂಗ್ರೆಸ್ ಈ ದೇಶದಲ್ಲಿ ನಿರ್ಮೂಲನ ಆಗಿದೆ. ಪ್ರಾದೇಶಿಕ ಪಕ್ಷಗಳೇ ಪ್ರಾಬಲ್ಯ ಅನ್ನೋದನ್ನ ಈ ದೇಶದಲ್ಲಿ ನಾವು ಮತದಾರರು ಸಾಬೀತು ಮಾಡಿ ತೋರಿಸಿದ್ದೇವೆ. ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ, ಕೇರಳದಲ್ಲಿಲ್ಲ, ತಮಿಳ್ನಾಡಿನಲ್ಲಿಲ್ಲ, ಪಾಂಡಿಚೇರಿಯಲ್ಲಿಲ್ಲ, ಮಹಾರಾಷ್ಟ್ರದಲ್ಲಿಲ್ಲ, ಒರಿಸ್ಸಾದಲ್ಲಿಲ್ಲ, ವೆಸ್ಟ್ ಬೆಂಗಾಲ್ನಲ್ಲಿಲ್ಲ, ಡೆಲ್ಲಿನಲ್ಲಿಲ್ಲ, ಪಂಜಾಬ್ನಲ್ಲಿಲ್ಲ. ಎಲ್ಲಿದೆ? ಕಾಂಗ್ರೆಸ್ ಇಲ್ಲ, ಬಿಜೆಪಿನೂ ಇಲ್ಲ. ಬಿಜೆಪಿ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನವರು, ಜೆ ಡಿ ಎಸ್ ಬಿಜೆಪಿ ಬಿ ಟೀಮ್ ಅಂತ ಹೇಳಿ. ನಾವಲ್ಲ ರೀ ಬಿಜೆಪಿ ಬಿ ಟೀಮ್. ಕಾಂಗ್ರೆಸ್ 14 ಜನ ಯಾವತ್ತು ಬಿಜೆಪಿಗೆ ಹೋದ್ರೆ ಕುಮಾರಣ್ಣ ಅವರು ಇಳಿಸಿ ಅವತ್ತು ಸಾಬೀತಾಯ್ತು ಕಾಂಗ್ರೆಸ್ ಬಿಜೆಪಿ ಬಿ ಟೀಮು ಅಂತ ಹೇಳಿ. ಬಿಜೆಪಿ ಬಿ ಟೀಮ್ ಕಾಂಗ್ರೆಸ್. ಇವತ್ತು ಕುಮಾರಣ್ಣ ಅವರು ರೈತರಿಗೋಸ್ಕರ ರಾತ್ರಿ ಹಗಲು ಅನ್ನೋದನ್ನ ಮರೆತು ಇವತ್ತು ರಾಜ್ಯದಾದ್ಯಂತ ಸಂಚಾರ ಮಾಡಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಇವತ್ತು ಜನರ ಮನಸ್ಸಿನಲ್ಲಿ ಹೋಗ್ಬಿಟ್ಟಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಜಲಧಾರೆ ಮನಸ್ಸಿನಲ್ಲಿರ್ತಕ್ಕಂಥ ಹುಚ್ಚನ್ನ ತೊಳೆದು ಬಿಟ್ಟಿದೆ. ಇವತ್ತು ಈ ರಾಜ್ಯಕ್ಕೆ ಕುಮಾರಣ್ಣ ಅನಿವಾರ್ಯ, ಜನತಾದಳ ಸರ್ಕಾರ ಅನಿವಾರ್ಯ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ರಾಜ್ಯದಲ್ಲಿ ಯಾವ ನಾಯಕರು ಕೂಡ ಯಾವ ಸರ್ಕಾರವೂ ಕೂಡ ಸಂಕಲ್ಪ ಮಾಡದಂತ ಸಂಕಲ್ಪವನ್ನ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಕುಮಾರಣ್ಣ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, 2 ಲಕ್ಷ ಕೋಟಿಗಳನ್ನ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಂಕಲ್ಪ, ಅದು ಸಂಕಲ್ಪ. ಇವತ್ತು ಹಿಂದೂ ಮುಸ್ಲಿಂ ಅಂತ ವಿಭಜನೆ ಮಾಡಿ ಇರದೇ ಇರತಕ್ಕಂಥ ಸಮಸ್ಯೆಗಳನ್ನ ಬಿಜೆಪಿಯವರು ಹುಟ್ಟಾಕಿ ನಮ್ಮಲ್ಲಿ ವಿಭಜನೆ ಮಾಡಿ ಇವತ್ತು ಆಡಳಿತವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ಇವತ್ತು ರಾಜ್ಯದಲ್ಲಿ ನಾನಿದ್ದೇನೆ. ರಾಜ ಹುಲಿ ಬೇಕಾಗಿಲ್ರಿ, ನಮಗೆ ಗಂಡು ಗಲಿ ಬೇಕು, ಗಂಡು ಗಲಿ ಬೇಕು ಈ ರಾಜ್ಯದಲ್ಲಿ. ಇವತ್ತು ಚಾಣಕ್ಯನ ಛಲ ಇದೆ. ಸಿ ಎಂ ಇಬ್ರಾಹಿಂರವರು ಕಾಂಗ್ರೆಸ್ಗೆ ಸೋಡಾ ಚೀಟಿ ಕೊಟ್ಟು ಯಾವತ್ತು ಜೆ ಡಿ ಎಸ್ ಬಂದ್ರು ಅವತ್ತು ಭೀಮನ ಬಲ ಕುಮಾರಸ್ವಾಮಿ ಅವರಿಗೆ ಜನತಾದಳಕ್ಕೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗೋದು ಸಿದ್ಧ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಗೆಲುವು ಆಗ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ಖಂಡಿತವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಸಂಪೂರ್ಣ ನನ್ನ ಗುರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.